ಕುಲವಧು ಧನ್ಯ ಕೃಷ್ಣನ ದೊಡ್ಡಪ್ಪ ದೊಡ್ಡಪ್ಪ ದೊಡ್ಡಮ್ಮನ ಸ್ಥಾನದಲ್ಲೇ ಇರಬೇಕು ಅಂತಾನೆ ನಾನು ಹೇಳ್ತಾ ಇರೋದು. ನಮ್ಮ ಒಚ್ಚುಗೆ ಅನ್ಯಾಯ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. ಪದೇ ಪದೇ ನೀವು ಅದನ್ನೇ ಹೇಳ್ಬೇಡಿ. ವಚನಿಗಿಂತ ಧನ್ಯ ಮಗನ ಚೆನ್ನಾಗಿ ನೋಡ್ಕೋತಾಳೆ, ಹಾಗಂದ ಮಾತ್ರಕ್ಕೆ ಅವಳೇನು ಹೆತ್ತ ತಾಯಿ ಆಗಲ್ಲ. ಹೆತ್ತ ತಾಯಿ ಅಂತ ನೀವು ಹೇಳಕ್ ಹೋದ್ರೆ ಇದು ನಿಮ್ಮ ಮೂರ್ಖತನ ಆಗುತ್ತೆ. ನನ್ನ ಮೊಮ್ಮಗಳಿಗೆ ಈ ಮನೆಯವರು ಅನ್ಯಾಯ ಮಾಡಿದಾಗುತ್ತೆ. ನನ್ನ ವಚನ ತಾಯಿತನಕ್ಕೆ ದ್ರೋಹ ಮಾಡಿದಾಗುತ್ತೆ. ಕಮಲಮ್ಮ ಮಾತನ್ನ ತಿರುಗಿಸ್ಬೇಡಿ. ನಾನೇನಮ್ಮ ತಿರುಗಿಸ್ತಾ ಇರೋದು? ಈ ಮನೆಯಲ್ಲಿ ಸಮಸ್ಯೆಗಳನ್ನು ತಂದು ಹಾಕ್ತಾ ಇರೋರು ನೀವು. ನಿಮ್ಗೆ ಬೇಕಾದವ್ರನ್ನ ಮೇಲಕ್ಕೆತ್ತಿ ಬೇಡವಾದವ್ರನ್ನ ಕಾಲು ಕೆಳಗೆ ಹಾಕಿ ತುಳಿಯೋದು ಮನುಷ್ಯತ್ವ ಅಲ್ಲ. ಅಯ್ಯೋ ದೇವ್ರೆ, ಬಿಪಿ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗೋಯ್ತಾ? ಕೇಳ್ದ ಅಜ್ಜಿ, ತನ್ನ ಮೊಮ್ಮಗಳಿಗಾದ ಅವಮಾನ ಅನ್ಯಾಯನ ತಡ್ಕೊಳಕಾಗ್ದೆ ಬಿದ್ಬಿಟ್ರಂತೆ, ಹಾರ್ಟ್ ಅಟ್ಯಾಕ್ ಆಗೋಯ್ತಂತೆ. ನೀನು ಇದೀಯ ನನ್ನ ಪರವಾಗಿ ನಿಂತ್ಕೋ, ಹಾರ್ಟಿಂದ ಯೋಚನೆ ಮಾಡಿ ಮಾತಾಡು ಅಂದ್ರೆ ತಲೆಯಿಂದ ಯೋಚನೆ ಮಾಡಿ ನನಗೆ ಬುದ್ಧಿವಾದ ಹೇಳಕ್ ಬರ್ತೀಯ. ಹಲೋ ಹಲೋ, ಥ್ಯಾಂಕ್ ಯು ಕಾಂಚನ್ ಅವರು, ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬ ಖುಷಿ ಆಯ್ತು. ಥ್ಯಾಂಕ್ ಯು. ದಟ್ಸ್ ಓಕೆ, ಇಟ್ಸ್ ಮೈ ಪ್ಲೆಷರ್. ಆ ಮನೆ ಹಾಳೆ ಮಾತ್ರ ನಂಬೇಡಿ ಯಜಮಾನ್ರೆ, ಅವಳು ನಿಮ್ಮನ್ನು ಹಾಳು ಮಾಡ್ತಾಳೆ. ಏನು ಆ ಮುದ್ಯ ಏನೇನೋ ಹೇಳ್ತಿದ್ದಾನೆ, ಏನಂತೆ? ಮೈಂಡ್ ಯುವರ್ ಲ್ಯಾಂಗ್ವೇಜ್. ಅವರು ನನ್ನ ಅಜ್ಜಯ್ಯ, ಈ ನಿಖಿಲ್ನ ಆಡ್ಸಿ ಬೆಳೆಸಿದವರು. ಬೇರೆ ಯಾರಾದರೂ ನನ್ನ ಅಜ್ಜಯ್ಯಂಗೆ ಏಕವಚನದಲ್ಲಿ ಮಾತಾಡಿದ್ರೆ ನನ್ನ ಕೈಲಿ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ಅಲ್ಲ, ಮನೆ ಕೆಲಸದವನು ಅಂತ ಹಾಗೆ ಹೇಳಿದೆ ಅಷ್ಟೇ. ಕಾಂಚನ್ ಅವರೇ, ಅವರು ಕೆಲಸದವರೇ ಇರ್ಬೋದು, ಆದರೆ ನನ್ನ ತಾತನಿಗಿಂತ ಹೆಚ್ಚು ಅಜ್ಜಯ್ಯ ಅಂದರೆ ನನ್ನ ಜೀವ.